ಪ್ರಾರಂಭ ಮಾಡಿದೆ. ಯಾಕೆ ಅಂತಂದರೆ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ, ಇದಕ್ಕೆ ಪರಿಹಾರವನ್ನು ಸರ್ಕಾರ ಕಂಡುಕೊಳ್ಬೇಕು. ನಮ್ಮ ಯುವಶಕ್ತಿ ಅದು ಹಾಗೆಯೇ ಉಪಯೋಗಕ್ಕೆ ಬಾರದೇ ರೀತಿಯಲ್ಲಿ ಆಗಬಾರದು, ಉದ್ಯೋಗವನ್ನು ಕೊಡಬೇಕು, ಅವರನ್ನು ಉದ್ಯೋಗದಲ್ಲಿ ತೊಡಗಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಇವಾಗ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆಯನ್ನು, ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡಿದ್ದು. ಅದರ ಮೂಲಕ ಇವತ್ತು ಅಭಿವೃದ್ಧಿಯನ್ನು ಕೊಡ್ತಾರೆ. ಅದಕ್ಕೆ ನಮ್ಮ ಜಿ ಟಿ ಟಿ ಸಿಗಳು ಕೂಡ ಅವು ಈಗ ಇರ್ತಕ್ಕಂಥವನ್ನು ಸಶಕ್ತಗೊಳಿಸ್ತಕ್ಕಂಥದ್ದು. GTTCಗಳನ್ನು ಸಶಕ್ತಗೊಳಿಸ್ತಕ್ಕಂಥದ್ದು, ಜೊತೆಗೆ ಹೊಸದಾಗಿ ಕೂಡ GTTCಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕೌಶಲ್ಯ ಅಭಿವೃದ್ಧಿ ಆಗಬೇಕು, ಪಾಲಿಟೆಕ್ನಿಕ್ಗಳಲ್ಲಿ, ITIಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಡಿಗ್ರಿಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ಆಗಬೇಕು. ನಾವು ಯುವನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ. ಯಾರು 22-23ರಲ್ಲಿ ಪರೀಕ್ಷೆ ತಗೊಂಡು ಪಾಸ್ ಮಾಡಿ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ಅಂಥ ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ, ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ, 3,000 ರೂಪಾಯಿ ಕೊಡ್ತಕ್ಕಂಥದ್ದು. ಯಾಕಂತಂದರೆ ಅವರು 2 ವರ್ಷಗಳವರೆಗೆ ಉದ್ಯೋಗ ಸಿಕ್ಕದೆ ಹೋದರೆ, 6 ತಿಂಗಳಾದರೂ ಕೂಡ ಉದ್ಯೋಗ ಸಿಕ್ಕದೆ ಹೋದರೆ 2 ತಿಂಗಳವರೆಗೆ 3,000 ರೂಪಾಯಿಗಳನ್ನು ಪದವೀಧರರಿಗೆ, ಅವರು ಇಂಜಿನಿಯರಿಂಗ್ ಓದಿರ್ಬೋದು, ಮೆಡಿಕಲ್ ಓದಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, ಯಾರೇ ನಿರುದ್ಯೋಗಿ ಪದವೀಧರರಿಗೆ 2-3 ಸಾವಿರ ರೂಪಾಯಿವರೆಗೆ 2 ವರ್ಷದವರೆಗೆ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ಸಿಕ್ಕಿದ್ರೆ ಅದನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ತೀವಿ. ಜೊತೆಗೆ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಕೊಡುತ್ತೇವೆ. ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಸರ್ಕಾರದ ವತಿಯಿಂದ. ಕೌಶಲ್ಯ ಅಭಿವೃದ್ಧಿ ಅದು GTTCಗಳಿರ್ಬೋದು, ITIಗಳಿರ್ಬೋದು, ಪಾಲಿಟೆಕ್ನಿಕ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು, ಅಲ್ಲಿ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಕೊಡ್ತೀವಿ. ಯಾಕಂತಂದರೆ ಅವರು ತಯಾರಾಗಬೇಕು. ಭಾಳ ಜನ ಸಮಾಜದಲ್ಲಿ ಬಡವರಿಗೆ ಅರ್ಜಿ ಹಾಕೋಕ್ಕೂ ಕೂಡ ದುಡ್ಡಿರಲ್ಲ. ಅಂಥ ಜನರಿಗೆ ಉಪಯೋಗ ಆಗಲಿ, ಅಂಥ ಯುವತಿಯರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ 3,000 ರೂಪಾಯಿಯನ್ನು 2 ವರ್ಷದವರೆಗೆ ಕೊಡ್ತಕ್ಕಂಥದ್ದು. ಮತ್ತು ಡಿಪ್ಲೊಮಾ ಹೋಲ್ಡರ್ಸ್, ಯಾರು ಡಿಪ್ಲೊಮಾ ಮಾಡಿರ್ತಾರೆ ಆ ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಅವರು ಉದ್ಯೋಗವನ್ನು 2 ವರ್ಷದಲ್ಲಿ ಪಡ್ಕೋಬೇಕು. ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಕೌಶಲ್ಯ ಅಭಿವೃದ್ಧಿ, ಇವತ್ತು ಮಾರ್ಕೆಟ್ನಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಆ ಥರದ ಕೌಶಲ್ಯ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಉದ್ಯೋಗ ಮೇಳ ಇವತ್ತು ಏನು ನಾವು ಏರ್ಪಾಡು ಮಾಡಿದ್ದೀವಿ, ಇವತ್ತು ಭಾಳ ಯುವಕ ಯುವತಿಯರು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಭಾಳ ಜನ ಯುವಕ ಯುವತಿಯರು ಬಂದಿದ್ದಾರೆ. ಮತ್ತು ಇದು ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ. ಪ್ರತಿ ವರ್ಷ ಎಲ್ಲ ವಿಭಾಗಗಳಲ್ಲಿ, ಪ್ರಾದೇಶಿಕ ಭಾಗಗಳಲ್ಲಿ ಇದನ್ನು ಮಾಡ್ತೇವೆ. ಮತ್ತು ನಿರಂತರವಾಗಿ ಇಂಥ ಮೇಳ ನಡೀತಾ ಇರ್ತದೆ. ಒಟ್ಟಾರೆಯಾಗಿ ಯುವಕ ಯುವತಿಯರನ್ನು ಬಳಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರು ಕಾಲ ವ್ಯಯ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾರ್ಯಾರಿಗೆ ಉದ್ಯೋಗ ಸಿಗ್ತದೆ ಅವರ ಭವಿಷ್ಯ, ಅವರ ಜೀವನದಲ್ಲಿ ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಎಲ್ಲ ಉದ್ಯಮಿಗಳಿಗೆ, ಎಲ್ಲ ಉದ್ಯೋಗದಾತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.